ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆಗಳಿಗೆ ಸ್ವಾಗತ ಇವತ್ತಿನ ದಿನ ನಾನು ನಿಮಗೆಲ್ಲ ಕುಬ್ಸದ ಊಟ ಅಂತ ಹೇಳಿ ಮಾಡಿ ತೋರಿಸಾತೀನಿ ಕುಬ್ಸದ ಊಟ ಅಂತಂದರೆ ಯಾರಾದರೂ ಈಗ ಬಸರಿ ಹೆಣ್ಮಕ್ಕಳಿಗೆ ಅಕ್ಕಪಕ್ಕ ಮನೆಯವರಾಗಿರ್ಬೋದು ಅಥವಾ ರಿಲೇಷನ್ದೊಳಗೆ ಊಟಕ್ಕೆ ಕರೀತಾರೆ ಆ ಒಂದು ಅಡುಗೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಕಪ್ನಷ್ಟು ನಾನು ಗೋಧಿನ ತೊಗೊಂಡೀನಿ ಅದು ಪಾಲಿಷ್ ಮಾಡಿರುವಂತಹ ಗೋಧಿ ಇದನ್ನ ಮನೆಯೊಳಗನ ಮಾಡೋದು ಹೆಂಗಂತ ಕೂಡ ನಿಮ್ಗೆ ಹೇಳ್ಕೊಟ್ಟೀನಿ ವಿಡಿಯೋದಾಗ ನೀವು ನೋಡ್ಬೋದು ಈಗ ಗೋಧಿನ ಒಂದು ಎರಡು ಗಂಟೆಗಳ ಕಾಲ ನೀರಿನೊಳಗೆ ನೆನೆಸಿಟ್ಕೋಬೇಕು ಮೊದಲು ತೊಳೆದು ಆಮೇಲೆ ನೀರನ್ನ ನೆನೆಸಿಟ್ಕೊಳ್ರಿ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನ ಸುಮ್ಮನೆ ಒಂದು ಎರಡು ಸುತ್ತ ಅಷ್ಟೇ ಮಿಕ್ಸಿ ಮಾಡ್ತೀನಿ ಭಾಳ ನುಣ್ಣಗೆ ರುಬ್ಕೊಳ್ಬಾರ್ದು ಅಂದರೆ ಇದು ಗೋಧಿ ಹುಗ್ಗಿ ಹೋಗಿ ಹಲ್ವಾ ಆಗಿಬಿಡ್ತತಿ ಸ್ವಲ್ಪ ಒಂದು ಎರಡು ಸುತ್ತು ಮಿಕ್ಸಿ ಮಾಡ್ಕೊಳ್ರಿ ಇದು ಈ ಥರ ತರಿ ತರಿಯಾಗೇ ಇರಬೇಕು ಇದನ್ನು ನಾನು ಒಂದು ದೊಡ್ಡದು ಅಗಲವಾಗಿರುವಂತಹ ಒಂದು ಪಾತ್ರೆ ಮೇಲೆ ಜರಡಿ ಇಟ್ಟು ಅದ್ರ ಮೇಲೆ ಇದನ್ನ ರುಬ್ಬಿರುವಂತಹ ಮಿಶ್ರಣ ಹಾಕಿ ಧಾರಾಳವಾಗಿ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನೀರು ಹಾಕ್ಕೊಂಡಂಗೆ ಏನಾಗ್ತೈತಿ ಅಂತಂದ್ರೆ ಹಾಲಿನಂಥದ್ದು ಕೆಳಗೆ ಬಿಡ್ತೈತಿ ಮೇಲೆ ಗೋಧಿ ನುಚ್ಚಿನಂಥದ್ದು ಇರ್ತೈತಿ ಇವಾಗ ಈಗ ನಾವು ಗೋಧಿ ನುಚ್ಚಿನಂಥದ್ದು ಇರ್ತೈತಲ್ಲ ಅದನ್ನು ನಾವೇನು ಮಾಡಬೇಕು ಅಂತಂದ್ರೆ ಇದನ್ನ ಬೇರೆ ತೆಗೆದಿಟ್ಕೋಬೇಕು ಕೆಳಗೆ ಹಾಲಿಗೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿ ಕೆಳಗೆ ಬಂದಿರುವಂತಹ ಹಾಲಿಗೆ ನೀರು ಹಾಕಿ ತುಂಬ ನೀರು ಹಾಕಿ ಅದು ತಿಳಿ ಕುಂದ್ರಕ್ಕೆ ಬಿಡಬೇಕು ಇದು ಮ್ಯಾಲಿಂದ ಏನೈತಲ್ಲ ತರಿ ತರಿ ಅಂತಂದ್ರೆ ಅದನ್ನ ನಾವು ಒಂದು ಬೇರೆ ತಗೊಂಡು ನಾವು ಅದನ್ನ ಬೇಯೋದಕ್ಕೆ ಇಡಬೇಕಾಗ್ತೈತಿ ನಾನಿಲ್ಲಿ ಒಂದು ಕುಕ್ಕರ್ನೊಳಗೆ ಬೇಯಿಸೋದಕ್ಕೆ ಇಡ್ತೀನಿ ಈಗ ಸ್ವಲ್ಪ ಕುಬ್ಸೋದು ಊಟ ಅಂತಂದ್ರೆ ಈಗ ಪ್ರೆಗ್ನೆಂಟ್ ಇರೋ ಲೇಡಿಗೆ ನಾವು ಅಡುಗೆನ ಹೆಂಗೆ ಬಹಳಷ್ಟು ಮಾಡೋದಿರ್ತೈತಿ ಟೈಮ್ ಸೇವ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತೀನಿ ಅಂತಂದ್ರೆ ನಾನು ನಿಮ್ಗೆ ಕುಕ್ಕರ್ನಾಗ ಅದು ಯಾವ್ಯಾವ ಟೈಪ್ ಇಟ್ಟು ನಾವು ಎಲ್ಲನೂ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಮ್ಯಾನೇಜ್ ಮಾಡಿ ಅಡುಗೆ ಮಾಡೋದು ಟೈಮ್ ಸೆಟ್ ಮಾಡಿಕೊಂಡು ಅಂತ ಈಗೊಂದು ಕುಕ್ಕರ್ ಬಾಕ್ಸ್ಗೆ ನಾನು ಆ ಗೋಧಿನ ಮ್ಯಾಲಿನ ಥರ ಇರ್ತೈತಲ್ಲ ಅದನ್ನು ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಕಪ್ನಷ್ಟು ನೀರು ಹಾಕ್ಕೊಳ್ತೀನಿ ಇದನ್ನ ಇನ್ನೊಂದು ಕುಕ್ಕರ್ ಬಾಕ್ಸ್ನೊಳಗೆ ಒಂದು ಬೌಲ್ನಷ್ಟು ಕಡಲೆಬೇಳೆ ಬೇಯೋದಕ್ಕೆ ಇಡ್ತೀನಿ ಇದು ಕರಿಗಡ್ಬು ಮಾಡ್ತೀನಿ ಕೆಲವೊಬ್ಬರು ಹೋಳಿಗೆನೂ ಮಾಡ್ತಾರೆ ಗೋಧಿ ಮತ್ತು ಕಡಲೆಬೇಳೆನ ಕುಕ್ಕರ್ನಾಗ ಬೇಯೋದಕ್ಕೆ ಇಡ್ತೀನಿ ಒಂದೇ ಸಲಕ್ಕನ ಎರಡು ಸ್ವೀಟ್ ಐಟಮ್ಸ್ ಬಂದುಬಿಡ್ತೈತಿ ಈಗ ಇದು ಬೇಯ್ತೈತಿ ಕಡಲೆಬೇಳೆನೂ ಬೇಯ್ತವ ಮತ್ತು ಗೋಧಿನೂ ಬೇಯ್ತೈತಿ ಒಂದು 4-5 ಸಿಟಿ ಕುಗಿಸ್ಕೋಬೇಕು ಇಷ್ಟಾದಮೇಲೆ ನಾವು ಈಗ ಕುಕ್ಕರ್ನ ಇಟ್ಟು ಮುಂದೆ ಏನು ಮಾಡೋದಂತ ಹೇಳ್ತೇನೆ ನಿಮ್ಗೆ ಇದು ಕುಕ್ಕರ್ ಕೂಡ ಸಿಟಿ ಹೊಡೆದೈತಿ ಇದು ತಣ್ಣಗಾದ್ಮೇಲೆ ತೆಗೆದೆ ಈಗ ಏನು ಮಾಡಬೇಕು ಅಂತಂದ್ರೆ ನಾವು ಮೊದಲಿಗೆ ಗೋಧಿ ಹುಗ್ಗಿನ ಮಾಡ್ಕೋಬೇಕಾಗ್ತೈತಿ ಗೋಧಿ ಹುಗ್ಗಿಗೆ ನಾನು ಇದನ್ನೊಂದು ಚೂರು ಗೋಧಿ ನುಚ್ಚೇನದು ಎಲ್ಲ ಬೆಂದಿರ್ತೈತಲ್ಲ ಅದೊಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಅಂದ್ರೆ ಒಂಚೂರು ತರಿ ತರಿ ಇರ್ತೈತಲ್ಲ ಗೋಧಿ ಅದನ್ನ ಹಿಂಗೆ ಮ್ಯಾಶ್ ಮಾಡ್ಕೊಂಡ್ರೆ ಚಂದಾಗಿ ರಾಸ್ ಆಗ್ತೈತಿ ಅದನ್ನು ಒಂದು ಪಾತ್ರೆ ಒಳಗೆ ಹಾಕಿ ಮತ್ತೊಮ್ಮೆ ನಾನು ಇಲ್ಲಿ ಬೇಯೋದಕ್ಕೆ ಇರ್ತೀನಿ ಇದು ನೀರಿನ ಅಂಶ ಎಲ್ಲ ಹಿಂಗೆ ಗಟ್ಟಿ ಅನಿಸತ್ತೆ ಇದಕ್ಕೆ ಬೆಲ್ಲ ಹಾಕ್ತೀನಿ ನಾನು ನಾನಿಲ್ಲಿ 1 ಕಪ್ನಷ್ಟು ಗೋಧಿ ತೊಗೊಂಡಿದ್ದೆ ಅದಕ್ಕೆ 2ರಷ್ಟು ಬೆಲ್ಲ ಹಾಕಬೇಕು ಇದಕ್ಕೆ ಒಂಚೂರು ಬೆಲ್ಲ ಜಾಸ್ತಿನೇ ಹಾಕಬೇಕು ನಾವು ಎಷ್ಟು ಹಾಕಿ ಗೋಧಿ ತೊಗೊಂಡಿರ್ತೀವಿ ಅದು ಡಬಲ್ ಹಾಕಿದ್ರೆ ಬಹಳ ರುಚಿ ಆಗ್ತೈತಿ ಕಡೆಗೆ ನಿಮ್ಗೆ ಅಷ್ಟು ಬಹಳ ಹೆವಿ ಸ್ವೀಟ್ ತಿನ್ನೋಕ್ಕಾಗಲಿಲ್ಲ ಅಂದ್ರೆ ನೀವು ಅರ್ಧದಷ್ಟು ಕಡಿಮೆ ಮಾಡ್ಕೊಳ್ರಿ 1 ಕಪ್ ಗೋಧಿ ತೊಗೊಂಡ್ರೆ 1.5 ಕಪ್ ಅಥವಾ 1.25 ಕಪ್ನಷ್ಟಾದರೂ ಬೆಲ್ಲ ಹಾಕ್ಕೊಳ್ರಿ ಈಗ ತಿಳಿ ಕುಂದ್ರಕ್ಕೆ ಇಟ್ಟಿದ್ನಲ್ಲ ಅದೆಲ್ಲ ತಿಳಿ ಕುಂತೈತಿ ಮತ್ತು ಬೆಲ್ಲ ಎಲ್ಲ ಸಂಪೂರ್ಣವಾಗಿ ಗೋಧಿ ಜೊತೆ ಕರಗೈತಿ ಎಲ್ಲ ಒಂದು ಕೂಡ್ಕೊಂಡೈತದೆ ಈಗ ಈ ತಿಳಿನೆಲ್ಲ ಬಸ್ತು ಹಾಲಿನಂಥದ್ದು 1/4 ಭಾಗದಷ್ಟು ಗೋಧಿ ಹುಗ್ಗಿ ಬೆಂದ ಮೇಲೇ ಹಾಕ್ಕೊಳ್ತೀನಿ ಹಾಲು ಅಂದರೆ ಅದು ಹಲ್ವಾಗುತ್ತೆ ಮಸ್ತ್ ಟೇಸ್ಟ್ ಆಗ್ತೈತಿ ಒಂದಕ್ಕೊಂದು ಹೊಂದ್ಕೊಂಡು ಹಂಗಂತಂದು ತೀರಾ ನುಣ್ಣಗೆ ರುಬ್ಕೊಂಡ್ರೆ ಇದು ಪೂರ್ತಿ ಹಲ್ವಾನ ಆಗ್ತೈತಿ ಈಗ ಇಷ್ಟ ಇರಬೇಕು ತರಿ ತರಿಯಾಗಿ ಈಗ ಇದಕ್ಕೆ ಹಾಲು ಹಾಕ್ತೀನಿ ಇದು ಪೂರ್ತಿಯಾಗಿ ತಳ ಗಟ್ಟಿಯಾಗಿ ಕುತ್ಕೊಂಡಿರ್ತೈತಿ ಅದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ಒಂದು ಕೈಯಿಂದ ಈ ಗೋಧಿ ಹಾಲು ಹಾಕ್ರಿ ಒಂದು ಕೈಯಿಂದ ಮಿಕ್ಸ್ ಮಾಡ್ಕೊಳ್ರಿ ಇಲ್ಲ ಅಂತಂದ್ರೆ ಗಂಟೆಗಳಾಗ್ಬಿಡ್ತೈತಿ ಈಗ ಇನ್ನೂ ಹಾಕಿಲ್ಲ ನಾನು ಗೋಧಿ ಹುಗ್ಗಿಗೆ ಈಗ ಬ್ಯಾಳಿನೂ ಬೆಂದವ ಅದ್ರ ಕಟ್ಟನೂ ತೆಗ್ದೇನೆ ಈಗ ಬ್ಯಾಳಿನೂ ಬೇಯಿಸೋದಕ್ಕೆ ಇಡ್ತೇನೆ ನಿಮ್ಗೆ ತೋರಿಸ್ತೇನೆ ಸಾರಿಗೆ ಒಂದಿಷ್ಟು ಬ್ಯಾಳಿ ತೆಗ್ದೇನೆ ಕಟ್ಟಿನ ಸಾರು ಮಾಡೋದಕ್ಕೆ ಈ ಒಂದು ಬ್ಯಾಳಿಗೆ 1 ಕಪ್ನಷ್ಟು ನಾನು ಬೆಲ್ಲ ಹಾಕಿ ಈ ಕಡೆ ಬೇಯಾಕಿಡ್ತೀನಿ ಅಂದರೆ ಒಂದು ಕಡೆ ಬ್ಯಾಳಿ ಬೆಲ್ಲ ಬೇಯ್ತೈತಿ ಇನ್ನೊಂದು ಕಡೆ ಗೋಧಿ ಹುಗ್ಗಿಗೆ ರೆಡಿ ಮಾಡ್ಕೊಳ್ತೀನಿ ಗೋಧಿ ಹುಗ್ಗಿಗೆ ಅದು ಗೋಧಿ ನುಚ್ಚು ಮತ್ತು ಬೆಲ್ಲ ಎಲ್ಲ ಸರಿಯಾಗಿ ಕರಿಗಿ ಹೊಂದ್ಕೊಂಡೈತಿ ನೋಡಿರಿ ಮೊದಲು ಗಟ್ಟಿ ಅಂತ ಅನಿಸಿತ್ತು ಬೆಲ್ಲ ಹಾಕಿದ್ಮೇಲೆ ಈಗ ಒಂದು ಸ್ವಲ್ಪ ನೀರು ಅನಿಸತ್ತಿ ಇನ್ನೂ ಸ್ವಲ್ಪ ನಿಮ್ಗೆ ತೆಳ್ಳಗೆ ಬೇಕಿದ್ರೆ ನೀವು ನೀರು ಹಾಕ್ಕೋಬೋದು ನಾನೇನು ಇಲ್ಲಿ ನೀರು ಹಾಕಿಲ್ಲ ಬೆಲ್ಲ ಅದಷ್ಟು ಕರಗಿದ್ಮೇಲೆ ಈ ಒಂದು ಹದಕ್ಕೆ ಬಂದೈತದೆ ಇಷ್ಟಾದಮೇಲೆ ನಾನೇನು ಮಾಡ್ತೀನಿ ಅಂದರೆ ಅದು ಹಾಲೇನು ತಿಳಿ ಬಸ್ತಿಟ್ಟಿದ್ನೆಲ್ಲ ನೀರಿನ ಅಂಶ ಎಲ್ಲ ತೆಗೆದು ಗಟ್ಟೇನು ತಿಳಿ ಹಾಲಿನಂಥದ್ದು ಅದನ್ನ ಒಂದು ಕೈಯಿಂದ ಹಾಕ್ಕೊಂಡು ಒಂದು ಕೈಯಿಂದ ಮಿಕ್ಸ್ ಮಾಡ್ಕೊಳತ್ತೀನಿ
ಚಂದಗೆ ಮಿಕ್ಸ್ ಮಾಡ್ಕೊಳ್ಳ್ರಿ, ಗಂಟು ಇರಲಾರ್ದಂಗೆ. ಅದು ಮಿಕ್ಸ್ ಮಾಡ್ಕೊಂಡಿಂದ ಮತ್ತೊಂದು ಸ್ವಲ್ಪ ಕುದಿಸ್ರಿ. ಇದು ಕುಕ್ಕರ್ನಾಗ ಬೇಯಿಸಿರೋದ್ರಿಂದ ನುಚ್ಚು, ಗೋಧಿ ನುಚ್ಚು ಐತೆಲ್ಲ ಚಂದಾಗಿ ಬೆಂದಿರ್ತೈತಿ, ಮೆತ್ತಗಾಗೈತಿ. ನೀವು ಸಪ್ರೇಟಾಗಿ ಬೇಯಿಸ್ಕೊಂಡ್ರೆ ಅದು ಟೈಮ್ ಭಾಳ ಹಿಡಿತೈತಿ. ಆಮೇಲೆ ಅದಕ್ಕೊಂದು ಸ್ವಲ್ಪ ಒಣ ಕೊಬ್ಬರಿ ಮತ್ತು ಏಲಕ್ಕಿ ಪುಡಿ, ಶುಂಠಿ ಪುಡಿ, ಜಾಜಿಕಾಯಿ ಪುಡಿ ಹಾಕಿದ್ರೆ ಹುಗ್ಗಿ ಮಸ್ತ್ ಟೇಸ್ಟ್ ಕೊಡ್ತೈತಿ. ನಾನು ಏಲಕ್ಕಿ ಜೊತೆನೇ ಜಾಜಿಕಾಯಿ ಪುಡಿ ಮತ್ತು ಒಣ ಶುಂಠಿ ಪುಡಿ ಮಿಕ್ಸ್ ಮಾಡಿ ಮಿಕ್ಸರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತೀನಿ ಒಂದು ಅರ್ಧ ಚಮಚದಷ್ಟು. ಇದಾದಮೇಲೆ ನಿಮ್ಗೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಹುಗ್ಗಿ ಅಂತಂದ್ರೆ ಇನ್ನೊಂದು ಸ್ವಲ್ಪ ಬಿಸಿನೀರು ಹಾಕ್ರಿ, ತಣ್ಣ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಆಮೇಲೆ ಇದು ಆರಿದ ಮೇಲೆ ಇನ್ನೂ ಗಟ್ಟಿ ಅಂತ ಅನಿಸ್ತೈತಿ. ಮೇಲೆ ಒಂದು ಸ್ವಲ್ಪ ತುಪ್ಪದಾಗ ಹುರಿದಿರುವಂತಹ ಗೋಡಂಬಿ ದ್ರಾಕ್ಷಿನ ಹಾಕಿದ್ರೆ ಗೋಧಿ ಹುಗ್ಗಿ ರೆಡಿ ಆಯ್ತು. ಆಯಿತು ಸಾಕು, ಈಗ ಒಂದು 5 ನಿಮಿಷ ಇದನ್ನ ಸಣ್ಣವ್ರಿ ಒಳಗೆ ಬೇಯಿಸ್ಕೊಳ್ತೀನಿ. ಅವಾಗ ಅವಾಗ ಮಧ್ಯೆ ಮಧ್ಯೆ ಹಿಂಗೆ ತಿರುಗಿಸ್ಕೊಳ್ತಾ ಇರ್ರಿ, ಒಂದು 5 ನಿಮಿಷ ಕುದಿಸ್ಕೊಳ್ರಿ. ಈಗ ನೋಡಿರಿ ಇನ್ನೊಂದು ಕಡೆ ನಾನು ಬೇಳೆ ಬೆಲ್ಲನ ಬೇಯ್ದಕ್ಕಿಟ್ಟಿದ್ದೆ, ಅದು ಒಂದು ಸ್ವಲ್ಪ ಕಂಪ್ಲೀಟಾಗಿ ಕರಿಗಿ ಇನ್ನೊಂದು ಸ್ವಲ್ಪ ಬೇಯಲಿ. ಅವಾಗವಾಗ ಮಿಕ್ಸ್ ಮಾಡ್ಕೊಳ್ತಿರ್ತೀನಿ. ಇಲ್ಲೇ ಕಟ್ಟಿನ ಸಾರಿಗೆ ನಾನು 2 ಟೊಮೊಟೊ, 1 ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ ಇವನ್ನೆಲ್ಲ ಹಾಕಿ ಚಂದಾಗೆ ಫ್ರೈ ಮಾಡ್ಕೊಳ್ತೀನಿ. ಇದು ಕಟ್ಟಿನ ಸಾರು ನಮ್ಮ ಉತ್ತರ ಕರ್ನಾಟಕ ಭಾಗದ ಕಡೆ ಮಾಡುವಂಥದ್ದು. ಇದು ಭಾಳ ಸಿಂಪಲ್ ಐತಿ, ಜಾಸ್ತಿ ಏನು ಮಸಾಲೆ ಹಾಕೋದಿಲ್ಲ, ಏನಿಲ್ಲ, ಅಗ್ದಿ ಸಿಂಪಲ್ ರೆಸಿಪಿ ನಾನು ಹೇಳ್ಕೊಡೋದು ನಿಮ್ಮ ಕಟ್ಟಿನ ಸಾರಿಂದು. ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಲ್ಲನೂ ಹುರ್ಕೊಳ್ರಿ ಚಂದಾಗೆ, ಟೊಮೆಟೊ ಮತ್ತು ಈರುಳ್ಳಿ ಮೆತ್ತಗವರೆಗೂ ಹುರ್ಕೊಳ್ಬೇಕು. ಇದು ಒಂದು ಸ್ವಲ್ಪ ಎಣ್ಣೆ ಹಾಕಿದ್ರೆ ಘಮಾನು ಚಲೋ ಬರ್ತೈತಿ, ಒಂದು ಸ್ವಲ್ಪ ಎಣ್ಣೆ ಜಲ್ದಿನೂ ಹುರಿತೈತಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ರಿ, ಒಂದು 1/2 ಚಮಚದಷ್ಟು ಹಾಕಿದರೆ ಸಾಕು, ಎಣ್ಣೆ ಜಾಸ್ತಿನೂ ಏನು ಅವಶ್ಯ ಇಲ್ಲ. ಚಂದಾಗೆ ಫ್ರೈ ಮಾಡ್ಕೊಳ್ರಿ. ಹಸಿ ಹಸಿಯಾಗಿರೋದು ನಾವು ರುಬ್ಕೊಂಡ್ರೆ ಚಲೋ ಇರೋದಿಲ್ಲ. ಮ್ಯಾಲ ಒಂಚೂರು ಒಣ ಕೊಬ್ಬರಿನೂ ಹಾಕ್ಕೊಳ್ತೀನಿ. ಎಲ್ಲನೂ ಸಣ್ಣಗೆ ರುಬ್ಕೊಳ್ಬೇಕು ಇದು ಕಂಪ್ಲೀಟಾಗಿ ಆರಿದ ಮೇಲೆ. ಕೆಲವೊಬ್ಬರು ಕಟ್ಟಿನ ಸಾರಿಗೆ ಅಂತಂದ್ರೆ ಮಸಾಲೆ ಪದಾರ್ಥಗಳನ್ನ ಜಾಸ್ತಿ ಹಾಕ್ತಾರೆ, ಆದರೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಕಡೆ ಹಸಿ ಮೆಣಸಿನ್ಕಾಯಿ ಅಥವಾ ಕೆಂಪು ಮೆಣಸಿನ್ಕಾಯಿ ಹಾಕಿ ಕಲರು ಹಸಿರ್ದು ಕಟ್ಟಿನ ಸಾರು ಅಥವಾ ಕೆಂಪು ಕಟ್ಟಿನ ಸಾರು ಅಂತೇಳಿ ಮಾಡ್ತಾರೆ. ಇದು ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಅನ್ನಿಸ್ತೈತಿ. ಈ ಥರ ಸಿಂಪಲ್ಲಾಗಿ ಮಾಡೋವಂಥ ರೆಸಿಪಿಗಳು ಬಹಳಷ್ಟು ನನ್ನ ವಿಡಿಯೋದೊಳಗೆ ಹಾಕಿನಿ, ನೀವು ನೋಡ್ಬೋದು. ಮೇಲೆ ನಾನು ಕೊನೆಯದಾಗಿ ಒಂಚೂರು ಅಚ್ಚಕರ ಪುಡಿನ ಹಾಕಿ ರುಚಿಗೆ ಬೇಕಾಗುವಷ್ಟು ಹಾಕಿ ಸ್ಟೋವ್ ಆಫ್ ಮಾಡ್ಕೊಳ್ತೀನಿ. ಹಂಗೆ ಒಂದು ಚಮಚದಷ್ಟು ಸಾಂಬಾರು ಪುಡಿನೂ ಹಾಕಿನಿ, ಒಂದು 1/4 ಚಮಚದಷ್ಟು ಅಚ್ಚಕರ ಪುಡಿನೂ ಹಾಕಿನಿ. ಇವಿಷ್ಟು ಹಾಕ್ಕೊಂಡು ನಾವು ಸ್ಟೋವ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಇದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ನಾನು ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನ ರುಬ್ಕೊಳ್ತೀನಿ. ನುಣ್ಣಗೆ ರುಬ್ಕೊಳ್ಬೇಕು, ಯಾಕಂತಂದ್ರೆ ನಾವು ಒಣ ಕೊಬ್ಬರಿ ಇದೆಲ್ಲ ಹಾಕಿರ್ತೀವಿ, ನುಣ್ಣಗೆ ರುಬ್ಕೊಳ್ಬೇಕು. ಈಗ ನೋಡ್ರಿ ನೀರು ಹಾಕ್ಲಾರ್ದಂಗೆ ನುಣ್ಣಗೆ ರುಬ್ಕೊಂಡೇನಿ. ಈಗ ಇಲ್ಲಿ ಬ್ಯಾಳೆ ಬೆಲ್ಲನೂ ಕೂಡ ಚಂದಾಗೆ ಬೆಂದೈತಿ. ಇದು ಆರಿದ ಮೇಲೆ ಗಟ್ಟಿ ಅಂತ ಅನಿಸ್ತೈತಿ. ಇದು ನೋಡೋಕೆ ನಿಮ್ಗೆ ನೀರು ಅನಿಸಿರ್ಬೋದು, ಆದರೆ ಇದು ಈ ಬೆಲ್ಲದ ಒಂಥರ ಪಾಕ ಬಂದಂಗಾಗಿ ಗಟ್ಟಿ ಅಂತ ಅನಿಸ್ತೈತಿ ಆರಿದ ಮೇಲೆ. ಈಗ ಇಷ್ಟಾದರೆ ಸಾಕು, ಇದನ್ನ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ನಾವು ಸ್ಟೌವ್ ಆಫ್ ಮಾಡ್ಕೊಂಬಿಡ್ಬೇಕು. ಇದು ಏನಂತಂದರೆ ಈ ಹೂರ್ಣಕ್ಕೆ ಒಂಚೂರು ಬಿಸಿ ಇರುವಾಗಲೇ ನಾವು ಇದನ್ನ ಮಿಕ್ಸಿ ಮಾಡ್ಕೋಬೇಕು, ಇಲ್ಲಾಂತ ಒಳಗೆ ಹಾಕಿದ್ರಂತೂ ತಣ್ಣಗಾದ್ಮೇಲೆ ರುಬ್ಕೊಳಕ್ಕೆ ಬರ್ತೈತಿ. ಹಂಗೆ ಇಲ್ಲಿ ಕಟ್ಟಿನ ಸಾರಿಗೆ ಅಂಥೇಳಿ ಆ ಬ್ಯಾಳೆಗಿನ ಕಟ್ ತೆಗೆದಿದ್ನಲ್ರಿ, ಆ ಕಟ್ಟಿಗೆ ನಾವು ಒಂದು ಸ್ವಲ್ಪ ಹುಣಸೆಹಣ್ಣು ಹಿಂಡುತ್ತೇನೆ. ರುಚಿಗೆ ನಿಮ್ಗೆ ಎಷ್ಟು ಬೇಕಷ್ಟೋ ಒಂಚೂರು ಕಟ್ಟಿನ ಸಾರಿಗೆ ಹುಳಿ ಬೆಲ್ಲ ಮುಂದಿದ್ರೆ ಟೇಸ್ಟ್ ಆಗ್ತೈತಿ. ಒಂದು ದೊಡ್ಡ ಲಿಂಬೆಹಣ್ಣಿಗೆ ಹತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೆ, ಅದು ನೆನೆಸಿಟ್ಟಿದ್ದೆ. ಅದಕ್ಕೆ ಉಪ್ಪು ಬೆಲ್ಲ ಮತ್ತು ಹುಣಸೆಹಣ್ಣು ಹಾಕಿ ಕುದಿಸ್ತೇನೆ. ಮೊದಲು ಕಟ್ಟು ಹುಳಿ ಚಂದಾಗಿ ಕುದೀತು ಅಂತಂದ್ರೆ ಸಾರನ್ನೂ ರುಚಿ ಬರ್ತೈತಿ. ಎಲ್ಲ ಸಮಾನವಾಗಿ ಪ್ರಮಾಣದಲ್ಲಿ ನಾವು ಪದಾರ್ಥಗಳನ್ನ ಹಾಕೋದ್ರಿಂದ ಸಾರಿನ ರುಚಿ ಹೆಚ್ಚಿಗೆ ಆಗ್ತೈತಿ. ಇಲ್ಲಿ ಆಮೇಲೆ ಕುದಿತಿರ್ಬೇಕಾದ್ರೆ ನಾನು ರುಬ್ಬಿರುವಂತಹ ಒಂದು ಮಸಾಲೆ ಐತಲ್ಲ ಅದನ್ನು ಹಾಕ್ಕೊಳ್ತೀನಿ. ಇದಕ್ಕೂ ಜಾರ್ ತೊಗೊದಿರುವಂಥ ನೀರು 1-2 ಗ್ಲಾಸ್ನಷ್ಟು ನೀರು ಹಾಕಿ, ನಿಮ್ಗೆ ಹದ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನೀವು ಇದನ್ನ ಕುದಿಸ್ಕೊಳ್ರಿ. ಈಗ ಒಂದು ಸ್ವಲ್ಪ ಬೆಳೆ ತೆಗೆದಿಟ್ಟಿದ್ನಲ್ಲ ಅದನ್ನು ಸಹಿತ ನುಣ್ಣಗೆ ರುಬ್ಕೊಂಡು ಇದಕ್ಕೆ ಹಾಕ್ಕೊಳ್ತೀನಿ. ನೀವು ಬೇಕಿದ್ರೆ ಟೊಮೊಟೊ ಜೊತೆನ ರುಬ್ಕೊಳ್ಬೋದು, ಅಂದರೆ ಇದು ಬ್ಯಾಳೆ ಹಾಕೋ ಉದ್ದೇಶ ಒಂಚೂರು ಗಮಂದಾಗಲಿ ಅಂತ. ಇಲ್ಲಿ 1/4 ಚಮಚದಷ್ಟು ಎಣ್ಣೆ ಹಾಕಿ, ಸಾರಿ 1/2 ಚಮಚದಷ್ಟು ಎಣ್ಣೆ ಹಾಕಿ, ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಣ ಮೆಣಸಿನ್ಕಾಯಿನ ಒಗ್ಗರಣೆ ಹಾಕಿ ನಾನಿಲ್ಲಿ ಸಾರಿಗೆ ರೆಡಿ ಮಾಡ್ತೀನಿ. ಕಟ್ಟಿನ ಸಾರಿಗೆ ಒಂಚೂರು ಘಮ ಚಲೋ ಬರ್ತೈತಿ. ಇದು ಈ ಥರ ಒಗ್ಗರಣೆನ ಚಂದಾಗಿ ಫ್ರೈ ಮಾಡಿ ಹಾಕೋದ್ರಿಂದ, ಮತ್ತು ಕಟ್ಟಿನ ಸಾರನ್ನೂ ಸಹಿತ ಕೆಲವೊಬ್ಬರು 2-3 ದಿನ ಇಟ್ಕೊಂಡು ತಿಂತಾರೆ. ಭಾರಿ ರುಚಿ ಅಂದ್ರೆ ರುಚಿಯಾಗಿರ್ತೈತಿ. ಈಗ ಕಟ್ಟಿನ ಸಾರಿಗೆ ರೆಡಿ ಆಗೈತಿ ಒಗ್ಗರಣೆನ. ಈ ಒಗ್ಗರಣೆನ ತೆಗೆದಕ್ಕೆ ಹಾಕ್ಕೊಳತ್ತೀನಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ಕಟ್ಟಿನ ಸಾರನ್ನ ಅಥವಾ ಬೇಳೆ ಒಂದು
ಬಸಿದ ಕಟ್ಟಿನ ಸಾರು ಅಷ್ಟು ಟೇಸ್ಟ್ ಅಂದ್ರೆ ಟೇಸ್ಟ್ ಇರ್ತತಿ. ನೀವು ಒಂದ್ಸಲ ನೀವು ಹಿಂಗೆ ಟ್ರೈ ಮಾಡಿರಿ. ಸಿಂಪಲ್ ಆಗಿ ಇರುವಂಥ ರೆಸಿಪಿ ಇದು. ಚಂದಾಗಿ ಸಳಮಳನ ಥರ ಕುದಿಸ್ಕೊಂಡ್ರೆ ಆರಾಮಾಗಿ ಎರಡು ಮೂರು ದಿನ ಇಟ್ಕೊಂಡು ತಿನ್ಬೋದು. ಕೆಲವೊಬ್ಬರು ಜಾಸ್ತಿ ದಿನ ಇಟ್ಕೊಳ್ತಾರೆ. ಆದರೆ ಯಾವುದೇ ಪದಾರ್ಥನೂ ಅದು ಕುದಿಸಿದ ಮೇಲೆ ಅದಷ್ಟು ಟೇಸ್ಟ್ ಅನ್ಸೋದಿಲ್ಲ. ಎಷ್ಟು ಒಂದು ದಿನ ಅಥವಾ ಎರಡು ದಿನ ಆದ್ರೆ ಅಷ್ಟ ರುಚಿ ಅನ್ನಿಸ್ತತಿ. ಈಗ ನೋಡ್ರಿ, ಆರಿದ ಮೇಲೆ ಹುರಣದ್ದು ಬ್ಯಾಳಿ ಗಟ್ಟಿಯಾಗೈತಿ. ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ತೀನಿ. ಅಂದರೆ ಇದು ಪೂರ್ತಿಯಾಗಿ ಆರಿಲ್ಲ, ಇನ್ನೂ ಒಂಚೂರು ಬೆಚ್ಚ ಬೆಚ್ಚಗಿರುವಾಗಲೇ ನಾನು ಇದನ್ನ ರುಬ್ಕೊಳಕತ್ತೀನಿ. ಈಗ ನಾನಿಲ್ಲಿ ಹುರುಣದನ್ನ ರುಬ್ಬೇನಿ. ಅದನ್ನ ಒಂದು ಪಾತ್ರೆಗೆ ತೊಗೊಳ್ತೀನಿ. ಅದಷ್ಟು ಇದನ್ನ ಹೋಳ್ಗಿಗರಾಗಲಿ ಕಡುಬಿರಾಗಲಿ ನುಣ್ಣಗೆ ರುಬ್ಬಿದ್ರೆ ಚಲೋ ಆಗ್ತತಿ. ಒಂದು ಸ್ವಲ್ಪ ನುಚ್ಚು ನುಚ್ಚು ಥರ ಇದ್ರೆ ಅಷ್ಟೊಂದೇನು ಟೇಸ್ಟ್ ಅನ್ಸಂಗಿಲ್ಲ. ಆದಷ್ಟು ನುಣ್ಣಗೆ ರುಬ್ಕೊಳ್ಳೋದಕ್ಕೆ ಟ್ರೈ ಮಾಡಿರಿ. ಈಗ ನೆಕ್ಸ್ಟ್ ಇಲ್ಲಿ ಅಕ್ಕಿ ಅನ್ನಕ್ಕೆ ಇಟ್ಕೊಳ್ತೀನಿ. ಒಂದಿಷ್ಟು ಹೆಸರು ಕಾಳು ಇಟ್ಟೀನಿ, ನೆನೆ ಇಟ್ಟಿದ್ದೆ. ಅದನ್ನ ಕುದಿಸ್ಕೊಳ್ತೀನಿ. ಅಕ್ಕಿ ಮತ್ತು ಹೆಸರು ಕಾಳನ್ನ ಎರಡೂ ಕುಕ್ಕರ್ನಾಗ ಬೇಯೋದಕ್ಕೆ ಇಡ್ತೀನಿ. ಆಮೇಲೆ ಮೇಲೆ ಒಂದು ಪ್ಲೇಟ್ನಾಗ ನಾನು ಬೀನ್ಸ್ ಪಲ್ಲೆ ಮಾಡ್ಕೊಳ್ತೀನಿ. ಬೀನ್ಸ್ಗೆ ನಾನು ಇದನ್ನೆಲ್ಲ ಕಟ್ ಮಾಡಿ ತೊಳೆದು ಒಂದು ತಟ್ಟೆ ಒಳಗೆ ಅಷ್ಟು ಹಾಕಿನಿ. ನೀರೇನು ಹಾಕೋ ಅವಶ್ಯ ಇಲ್ಲ, ಉಗಿಗೇನೆ ಬೇಯ್ತೈತಿ. ಈ ಕಡೆ ನಾನು ಸಾಸಿವೆ ಬುತ್ತಿ ಮಾಡ್ತೀನಿ. ಅದಕ್ಕೆ ಒಣ ಕೊಬ್ಬರಿ ಒಂದು ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ, ಆನಂತರ ಒಂದು ಚಮಚದಷ್ಟು ಸಾಸಿವೆ, ಒಂದು ಸ್ವಲ್ಪ ಶುಂಠಿ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತೀನಿ. ಆಮೇಲೆ ನಾನು ಇಲ್ಲಿ ಒಂದು ಅರ್ಧ ಚಮಚದಷ್ಟು ಕರಿಮೆಣಸನ್ನು ಹಾಕ್ಕೊಂಡೇನಿ. ಒಂದು ಎರಡು ಏಲಕ್ಕಿ. ಒಂದೆರಡು ಲವಂಗ ಹಾಕ್ಕೊಳ್ತೀನಿ. ಇವಿಷ್ಟು ಪದಾರ್ಥಗಳನ್ನು ಹಾಕಬೇಕು. ಸಾಸಿವೆ ಬುತ್ತಿ ಅಂತಂದ್ರೆ ಒಂದೇ ಟೈಪಲ್ಲ, ಬೇರೆ ಬೇರೆ ಟೈಪ್ನು ಮಾಡ್ತಾರೆ. ಅದರೊಳಗೆ ನಾನು ಒಂದು ವಿಧಾನನ ತೋರಿಸತ್ತೀನಿ. ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ನಾನು ಇದನ್ನ ನುಣ್ಣಗೆ ರುಬ್ಕೊಳ್ತೀನಿ. ಒಂದು ಸ್ವಲ್ಪ ಪ್ರಮಾಣದೊಳಗೆ ನೀರು ಸೇರಿಸ್ರಿ, ಏನೂ ತೊಂದರೆ ಇಲ್ಲ. ಸ್ವಲ್ಪ ನೀರು ಹಾಕಿ ನಾವು ಇದನ್ನ ಮಿಕ್ಸಿ ಮಾಡಿಟ್ರೆ ಈಗ ನೋಡಿರಿ ರೆಡಿ ಆಗೈತಿ. ಹಸಿ ಸಾಸಿವೆನ ಹಾಕಬೇಕು. ನೀವು ಹುರಿದಿನ ಸಾಸಿವೆ ಹಾಕೋ ಅವಶ್ಯ ಇಲ್ಲ. ಈಗ ಇಲ್ಲಿ ಒಂದು ಪಾತ್ರೆ ಒಳಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತೀನಿ. ಸಾಸಿವೆ ಚಟಪಟ ಅಂತ ಸಿಡಿಲಿ. ಅದಾದಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ಇದು ಹೆಚ್ಚಾಗಿ ಎಲ್ಲರ ಫಂಕ್ಷನ್ ಇದ್ರೆ, ಆಮೇಲೆ ಹೊಲಕ್ಕದ ಹೊಂಟ್ರೆ, ಶೀಗಿ ಹುಣ್ಣಿ, ಸಂಕ್ರಾಂತಿ ಹಬ್ಬಕ್ಕೆ, ಆಮೇಲೆ ಹಿಂಗೆ ಯಾರಾದರೂ ಗೆಸ್ಟ್ ಬರೋರಿದ್ರೆ ಈ ಒಂದು ಸಾಸಿವೆ ಬುತ್ತಿನ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಕಡೆ. ಇದಂತೂ ಮಸ್ತ್ ಟೇಸ್ಟ್ ಇರ್ತೈತಿ. ಒಂದು ಎರಡು ಮೂರು ದಿನ ಇಟ್ಕೊಂಡ್ರೆ ಏನಾಗೋದಿಲ್ಲ. ಬೆಳ್ಳುಳ್ಳಿನ ಒಂದು ಗಡ್ಡೆಯಷ್ಟು ನಾನು ಸಿಪ್ಪಿ ತೆಗೆದು ಹಾಕಿನಿ, ಅದರ ಜಜ್ಜಿಲ್ಲ. ಆಮೇಲೆ ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಿನಾಗ ನೆನೆಸಿಟ್ಕೊಂಡಿದ್ದೆ, ಅದನ್ನ ರಸ ತೆಗೆದು ಈ ಒಗ್ಗರಣೆಗೆ ಸೇರಿಸ್ಕೊಳ್ತೀನಿ. ಈ ಹುಣಸೆ ಹಣ್ಣು ಐತಲ್ಲ, ಒಂಚೂರು ಕುದಿಬೇಕು. ಕುದ್ದು ಒಂಚೂರು ಮಂದಾಗ್ತೈತೆ ಅಷ್ಟು. ಆವಾಗ ನಾವು ಈ ರುಬ್ಬಿರೋ ಮಿಶ್ರಣನ ಹಾಕ್ಕೊಳ್ಬೇಕು. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕೇನಿ. ಅದಾದಮೇಲೆ ನಾನಿಲ್ಲಿ ರುಬ್ಬಿರುವಂತಹ ಮಿಶ್ರಣ ಕುದ್ದ ಮೇಲೆ ಒಂದು ಸ್ವಲ್ಪ ಕುದಿಸ್ಕೊಂಡ ಮೇಲೆ ಒಂದು ಚೂರು ಮಂದಾಗೈತಿ ಅಂದಾಗ ಹುಣಸೇಹಣ್ಣಿನ ರಸ ನಾ ರುಬ್ಬಿರುವಂತಹ ಮಿಶ್ರಣನ ಸೇರಿಸ್ತೀನಿ. ಮೊದಲು ನೀವು ಸೇರಿಸ್ಕೊಂಡು ಇದನ್ನ ಕುದಿಸಾಕ ನಿಂತ್ಕೊಂಡ್ರೆ ಅದೇನಾಗ್ತೈತಿ ಅಂತಂದ್ರೆ ಹಸಿ ಸಾಸಿವೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ವಿಷ ಕಹಿ ಕಹಿ ಅನ್ನಿಸ್ತೈತಿ. ಸೊ ಇದಿಷ್ಟು ಗಟ್ಟಿ ಆದರೆ ಸಾಕು. ಈಗ ಸ್ಟೋವ್ ಆಫ್ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ನಾನು ಇನ್ನೊಂದು ಪಾತ್ರೆನ ಇಟ್ಕೊಂಡೇನಿ. ಅದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡೇನಿ. ಸಾಸಿವೆ ಚಟಪಟ ಅಂತ ಸಿಡಿತಿರ್ಬೇಕಾದ್ರೆ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಂಡೇನಿ. ಅದಾದಮೇಲೆ ಒಂದು ಗಡ್ಡೆಯಷ್ಟು ಮೀಡಿಯಮ್ ಸೈಜಿನ ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತೀನಿ. ಚಂದಾಗೆ ಫ್ರೈ ಮಾಡ್ಕೊಳ್ರಿ. ಉಳ್ಳಾಗಡ್ಡೆ ಇದೆಲ್ಲ ಚಂದಾಗೆ ಬೇಯಬೇಕು. ಅದಕ್ಕೆ ಒಂದು ಮುಕ್ಕಾಲು ಚಮಚದಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್ ಅಂತಂದರೆ ಖಾರ ಹಾಕ್ಕೊಳ್ತೀನಿ. ಆಮೇಲೆ ನಾನಿಲ್ಲಿ ಬೇಯಿಸಿಟ್ಕೊಂಡಿದ್ನಲ್ಲ ಬೀನ್ಸ್ನ ಹಾಕ್ಕೊಳ್ತೀನಿ. ಬೀನ್ಸ್ ನೋಡ್ರಿ ಮೆತ್ತಗೆ ಚಂದಾಗೆ ಬಂದವು. ಅಂದ್ರೆ ನಾನಿಲ್ಲೇನು ಕುಕ್ಕರ್ನ ನೀರು ಹಾಕಿಟ್ಟಿಲ್ಲ. ಕುಕ್ಕರ್ನಾಗ ನೀರು ಹಾಕಿಟ್ರೆ ಅದು ಭಾಳ ಬೇಯ್ತೈತಿ. ಇಷ್ಟ ಹಾಕಿಟ್ರೆ ಚಂದಾಗಿ ಬೇಯ್ತೈತಿ. ಇದಾದಮೇಲೆ ರುಚಿಗೆ ಬೇಕಾಗುವಷ್ಟು ಉಪ್ಪು, ಒಂದು ಸ್ವಲ್ಪ ಕಾಲು ಚಮಚದಷ್ಟು ಅರಶಿನ ಪುಡಿ ಹಾಕ್ಕೊಳ್ಬೇಕು. ಮತ್ತು ಪಲ್ಯದ ಪುಡಿ ಆಗಲಿ ಅಥವಾ ಸಾಂಬಾರು ಪುಡಿ ಆಗಲಿ ಹಾಕ್ಕೊಳ್ಬೇಕಾಗ್ತೈತಿ. ನಾನಿಲ್ಲಿ ಸಾಂಬಾರು ಪುಡಿ ಹಾಕಿನಿ. ಮಾಮೂಲಿಯಾಗಿ ಎಲ್ಲ ಅಡುಗೆಗಳಿಗೆ ಉಪಯೋಗಿಸುವಂತಹ ಸಾಂಬಾರು ಪುಡಿನ ಇವತ್ತಿನ ಅಡುಗೆಗೂ ಹಾಕಿರೋದು. ಹಾಕಿ ಚಂದಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇದಕ್ಕೆ ನೀರು ಹಾಕೋ ಅಗತ್ಯ ಇಲ್ಲ, ಯಾಕಂತಂದ್ರೆ ಕುಕ್ಕರ್ನಾಗೆಲ್ಲ ಎಷ್ಟು ಬೇಕೋ ಅಷ್ಟು ಬೆಂದ್ಬಿಟ್ಟತಿ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಬೀನ್ಸ್ ಪಲ್ಲೆ ರೆಡಿ ಆಯಿತು. ನೋಡಿರಿ ಎಷ್ಟು ಸಿಂಪಲ್ಲಾಗಿ ಮಾಡುವಂತಹ ರೆಸಿಪಿಗಳನ್ನು ನಿಮ್ಮ ಜೊತೆ ತೋರಿಸತ್ತೀನಿ.
ಮೇಲೆ ಒಂದು ಸ್ವಲ್ಪ ಕಾಯಿ ತುರಿನೂ ಹಾಕೋಬೇಕಾಗತ್ತೆ. ಬೀನ್ಸ್ ಪಲ್ಯಕ್ಕೆ ಒಂಚೂರು ಕಾಯಿ ತುರಿದ್ರೇ ರುಚಿ ಜಾಸ್ತಿ. ಈಗ ಬೀನ್ಸ್ ಪಲ್ಯ ರೆಡಿ ಆಯ್ತು. ಇನ್ನೊಂದು ಪಾತ್ರೆ ಒಳಗೆ ನಾನು ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಕಾದ್ಮೇಲೆ ನಾವು ಸಾಸಿವೆ ಹಾಕ್ಕೊಳ್ಬೇಕು. ಸಾಸಿವೆ ಚಟಪಟ ಅಂತ ಸಿಡಿತಿರಬೇಕು. ಆವಾಗ ಒಂದು ಗಡ್ಡೆಯಷ್ಟು ಉಳ್ಳಾಗಡ್ಡೆನ ಕಟ್ ಮಾಡಿ ಹಾಕ್ಕೊಳ್ತೀನಿ ಒಗ್ಗರಣೆಗೆ. ಈಗ ನಾನು ಹೆಸರು ಕಾಳು ಪಲ್ಯ ಮಾಡಿ ತೋರಿಸ್ತೀನಿ. ಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತೀನಿ ಒಂಚೂರು ಒಗ್ಗರಣೆಗೆ. ಇವು ಕರಿಬೇವು ಕೊತ್ತಂಬರಿ ಇವು ನಮ್ಮ ಕಡೆ ಅವಶ್ಯವಾಗಿ ಬೇಕೇ ಬೇಕು. ಆಮೇಲೆ ಒಂದು ಚಮಚದಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ತೀನಿ. ಒಂದು ಕಾಲು ಚಮಚದಷ್ಟು ಅರಶಿನ ಪುಡಿ. ಅದಾದಮೇಲೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ತೀನಿ. ಮತ್ತು ಇದನ್ನೆಲ್ಲ ಚೆಂದಾಗಿ ಬಡಿಸ್ಕೊಳ್ತೀನಿ. ಅದಾದಮೇಲೆ ಹೆಸರು ಕಾಳನ್ನ ಕುಕ್ಕರ್ನ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತೀನಿ. ನೀರು ಸಮೇತನ ಹಾಕ್ಕೊಳ್ತೀನಿ. ನೀರೇನು ಜಾಸ್ತಿ ಇಟ್ಟಿದ್ದಿಲ್ಲ. ಅದು ನೀರು ಸಮೇತನ ಹಾಕ್ಕೊಂಡು ಕಾಳು ಪಲ್ಯನ ಬೇಯಿಸ್ಕೊಳ್ತೀನಿ. ಕುದಿಸಿದ ಹೆಸರು ಕಾಳು ಪಲ್ಯ ಹಿಂಗೆ ಮಾಡೋದು. ಕೆಲವೊಬ್ಬರು ಮೊಳಕೆ ಕಟ್ಟಿದ ಕಾಳನ್ನೂ ಮಾಡ್ತಿರ್ತಾರೆ. ಹಿಟ್ಟಿನ ಪಲ್ಯ, ಕಾಳು ಪಲ್ಯ, ಕೆಂಪು ಚಟ್ನಿ, ಮೊಸರು ಚಟ್ನಿ ಎಲ್ಲ ಭಾರಿ ಭಾರಿ ಊಟ ಮಸ್ತ್ ಇರ್ತಾವೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಕಡೆ. ಇದು ಹೀಗೆ ಹೆಸರು ಕಾಳು ಪಲ್ಯ ಎಲ್ಲ ಬೆಂದ ಮೇಲೆ ಇದಕ್ಕೊಂದು ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ಟೋವ್ ಆಫ್ ಮಾಡ್ಕೊಳ್ತೀನಿ. ಇಷ್ಟ ಆದ್ರೆ ನಮ್ಮ ಹೆಸರು ಕಾಳು ಪಲ್ಯ ರೆಡಿ ಆಯ್ತು ನೋಡ್ರಿ. ರೊಟ್ಟಿ ಚಪಾತಿ ಯಾವುದರ ಜೊತೆ ತಿನ್ನಿರಿ ಮಸ್ತ್ ರುಚಿ ಅನಿಸ್ತೈತಿ. ಹೆಸರು ಕಾಳು ಪಲ್ಯ ಸಿಂಪಲ್ಲಾಗಿ ಯಾವುದೇ ಮಸಾಲೆ ಪದಾರ್ಥ ಬಳಸ್ತಾನೆ ಮಾಡೋವಂಥದ್ದು. ಈಗ ಕರಿಗಡುಬು ಮಾಡ್ಕೊಳ್ಳೋಣ್ರಿ. ಕರಿಗಡುಬಿಗೆ ನಾನಿಲ್ಲಿ ಹಿಟ್ಟು ಮೈದಾ ಹಿಟ್ಟು ಉಪ್ಪು ಒಂಚೂರು ಎಣ್ಣೆ ಹಾಕಿ ನಾದ್ಕೊಂಡಿದ್ದೆ. ಗಟ್ಟಿಯಾಗಿ ನಾನು ನಾದ್ಕೊಂಡಿದ್ದೆ. ಈಗ ಚೆಂದಾಗಿ ನಾದ್ಕೊಂಡಿರೋ ಹಿಟ್ಟಿನಿಂದ ಸಣ್ಣ ಸಣ್ಣ ಉಳ್ಳಿ ತೆಗೆದು ಕಡಬಿಗೆ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಕಡಬಿಗೆ ಮೊದಲು ಎಲೆ ಉದ್ದಬೇಕು. ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದ್ರೆ ಕುಬ್ಸುಕ್ಕೆ ಕರೆದಾಗ ಕೆಲವೊಬ್ಬರು ಬ್ಯಾಳೆ ಹಾಕಿ ಹೋಳಿಗೆ ಮಾಡ್ತಾರೆ, ಒಬ್ಬರು ಕಡಬು ಮಾಡ್ತಾರೆ. ಇನ್ನೂ ಟೈಮ್ ಇಲ್ಲದೆ ಇರೋರು ಏನು ಮಾಡ್ತಾರೆ ಅಂತಂದ್ರೆ ಒಂಥರದ ಕಾಳು ಪಲ್ಯ, ಒಂಥರ ತರಕಾರಿ ಪಲ್ಯ, ಚಟ್ನಿ, ಮೊಸರು, ಚಪಾತಿ, ಅನ್ನ ಸಾರು ಮಾಡಿ ರೆಡಿಮೇಡ್ 2 ಸ್ವೀಟ್ ತೊಗೊಂಬರ್ತಾರೆ. ಈ ನಮ್ಮ ಕುಬ್ಸದ ಊಟ ಅಂತಂದ್ರೆ ನಮ್ಮ ಕಡೆ ಹಿಂಗರಿ ಮಾಡೋದು ಕಡಬು ಮಾಡ್ತಾರೆ, ಇಲ್ಲಾಂದ್ರೆ ಹೋಳಿಗೆ ಮಾಡ್ತಾರೆ. ಹೆಚ್ಚಾಗಿ ಮಾಡೋದು ಇವೆರಡನ್ನು. ಆಮೇಲೆ ಗೋಧಿ ಹುಗ್ಗಿನೂ ಮಾಡ್ತಾರೆ. ಒಂದು ಬೇರೆ ಬೇರೆ ಸ್ವೀಟ್ನೂ ಮಾಡ್ತಾರೆ. ಅವನ್ನೆಲ್ಲ ನಾ ಬೈಕಿ ಊಟದೊಳಗೆ ತೋರಿಸೇನಿ. ಆ ರೆಸಿಪಿ ನೀವು ನೋಡ್ಬೋದು. ಯಾರೆಲ್ಲ ನೋಡಿಲ್ಲ ನೋಡ್ರಿ ಈಗ ಕೂಡ್ಲೇ ನೋಡ್ರಿ. ಎಲ್ಲರೂ ಬಹಳ ಜನ ಇಷ್ಟಪಟ್ಟು ಕಾಮೆಂಟ್ ಮಾಡಿರಿ. ಭಾಳ ಹೆಲ್ಪ್ಫುಲ್ ಆಗೈತಿ ನಮಗೆ ಈ ವಿಡಿಯೋ ಅಂತಂದು ಹೇಳಿ. ಈಗ ನಾನು ಓವಲ್ ಶೇಪ್ನೊಳಗೆ ಈ ಕಡುಬಿಗೆ ನಾನು ಉದ್ಕೊಳ್ಳಾಕತ್ತೇನೆ ನೋಡ್ರಿ. ಸ್ವಲ್ಪ ಹಿಟ್ಟು ಹಚ್ಚಿ ನಾವು ಓವೆಲ್ ಶೇಪ್ನಾಗ, ಕೆಲವೊಬ್ಬರು ರೌಂಡಾಗಿನೂ ಮಾಡ್ತಾರೆ, ಆದ್ರೆ ಮತ್ತದೆಲ್ಲ ಕೆಲಸ ಭಾಳ ಆಗ್ತೈತಿ. ಅದಕ್ಕೆ ಈ ಟೈಪ್ ನಾವು ಓವೆಲ್ ಶೇಪ್ನೊಳಗೆ ಉದ್ದಿ ರೆಡಿ ಮಾಡ್ಕೊಳ್ತೀನಿ. ಒಂದು 5-6 ಎಲೆ ಮಾಡಿಟ್ಕೊಂಡ್ರೆ ತುಂಬದಕ್ಕೂ ಹೆಲ್ಪ್ ಆಗ್ತೈತಿ. ಈಗ ಹೂರ್ಣ ರೆಡಿ ಆಗೈತಲ್ಲ, ನಿಮ್ಗೆ ತೋರಿಸ್ತೀನಿ ಹೆಂಗೆ ತುಂಬೋದಂತೇಳಿ. ಒಂದು ಸಣ್ಣ ಸಣ್ಣ ನಿಮ್ಗೆ ಹೂರ್ಣ ಜಾಸ್ತಿ ಬೇಕಿದ್ರೆ ಹೂರ್ಣ ಜಾಸ್ತಿ ಹಾಕ್ರಿ, ಕಡಿಮೆ ಬೇಕಿದ್ರೆ ಕಡಿಮೆ ಹಾಕ್ಕೊಂಡು ಇದನ್ನ ಈ ರೀತಿ ನಾವು ಉದ್ದಗೆನೆ ಅದು ಹೆಂಗೆ ನಾವು ಎಲೆ ಉದ್ಕೊಂಡಿರ್ತೀವಿ ಅದಕ್ಕನ ಹಂಗೆ ನಾವು ಹೂರ್ಣ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ತೀನಿ. ಕೆಲವೊಬ್ಬರು ಮೈದಾ ಹಿಟ್ಟಿನ ಪೇಸ್ಟ್ ಮಾಡ್ತಾರೆ, ಇನ್ನು ಕೆಲವೊಬ್ಬರು ಹಾಲು ಹಾಕ್ತಾರೆ. ನಾನು ಒಂದು ಸ್ವಲ್ಪ ಅಂಚಿಗೆ ನೀರು ಹಾಕಿ ಇದನ್ನ ಪ್ರೆಸ್ ಮಾಡ್ಕೊಳ್ತೀನಿ. ಎರಡೂ ಸೇರಿಸಿ ಪ್ರೆಸ್ ಮಾಡ್ಕೊಳ್ತೀನಿ. ಈಸಿಯಾಗಿ ಮಾಡುವಂತಹ ಕರಿಗಡುಬಿದು ಚೆಂದಾಗೆ ನೀವು ಪ್ರೆಸ್ ಮಾಡಿರಿ, ಇಲ್ಲ ಅಂತಂದ್ರೆ ಎಣ್ಣೆ ಒಳಗೆ ಅದೆಲ್ಲ ಕಡುಬಿನ ಬಿಟ್ಕೊಂಬಿಡ್ತೈತಿ ಹೂರ್ಣ. ಇದೇ ರೀತಿ ನಾವು ಎಲ್ಲ ಒಂದು ಕಡುಬಿಗೂ ಮಾಡ್ಕೊಳ್ಬೇಕಾಗ್ತೈತಿ. ಸ್ವಲ್ಪ ಹೂರ್ಣ ತುಂಬ ಆಮೇಲೆ ಒಂಚೂರು ತುದಿಗೆ ಅಂದರೆ ಅರಿಗೆಗೆ ನಾವು ಒಂದು ಸ್ವಲ್ಪ ನೀರನ್ನ ಅಥವಾ ಹಾಲಿನಾಗಲಿ ಹಚ್ಚಿ ಇದನ್ನು ನಾವು ತುಂಬಬೇಕಾಗ್ತೈತಿ. ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದ್ರೆ ಮೈದಾ ಹಿಟ್ಟಿನ ಪೇಸ್ಟನ್ನ ಹಚ್ತಾರೆ. ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಚ್ಚಿ ನಾನು ಈ ಥರ ಪ್ರೆಸ್ ಮಾಡ್ಕೊಳ್ತೀನಿ ತುಂಬಿ. ಒಂದಿಷ್ಟು ಒಂದು 5-6 ತುಂಬಿಕೊಂಡ್ಮೇಲೆ ನಾವು ಇವನ್ನ ಫ್ರೈ ಮಾಡ್ಕೊಳ್ಬೇಕು. ಒಂದು ಮೀಡಿಯಮ್ ಉರಿ ಒಳಗೆ ಚೆಂದಾಗ ಕಡಬನ್ನ ಫ್ರೈ ಮಾಡ್ಕೊಳ್ರಿ. ಈ ಕರಿಗಡಬು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ಇದನ್ನ ನಾವು ತೆಗೆದು ಬಿಡಬೇಕಾಗತ್ತೆ. ಎರಡೂ ಕಡೆ ಚೆಂದಾಗೆ ಸಮನಾಕಿ ಬೇಯಿಸ್ಕೊಂಡು ತೆಗೆದು ಬಿಡ್ರಿ. ಚೆಂದ ಗರಿ ಗರಿಯಾಗಿ ಆಗ್ತಾವೆ. ಈಗ ನೆಕ್ಸ್ಟ್ ಉಳಿದಿರುವಂತಹ ಒಂದು ಕಡಬನ್ನ ಐತಲ್ಲ ಇದೇ ರೀತಿನೇ ನಾವು ಫ್ರೈ ಮಾಡ್ಕೊಳ್ಬೇಕು. ಇದಾದಮೇಲೆ ನಾನಿಲ್ಲಿ
ಚಪಾತಿನೂ ಮಾಡೋದು ತೋರಿಸ್ತೇನೆ ನಿಮ್ಗೆ. ಪದರು ಪದರವಾಗಿ ಚಪಾತಿ ಮಾಡೋದು ಹೆಂಗೆ, ಬೇರೆ ಬೇರೆ ಥರದೊಳಗೆ ಚಪಾತಿ ಮಾಡೋದು ಹೆಂಗೆ ಅಂತಲೂ ತೋರಿಸ್ತೇನೆ. ನೀವು ಸಾಧ್ಯ ಆದರೆ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನಾಗ ಲಿಂಕನ್ನು ಹಾಕ್ತೀನಿ. ಮತ್ತು ಇಷ್ಟೆಲ್ಲ ಪಲ್ಯ ಮಾಡಿದ ಮೇಲೆ ಚಪಾತಿ ಇಲ್ಲ ಅಂದ್ರೆ ನಡೆಯಂಗಿಲ್ಲ. ಸೊ ಹಿಂಗಾಗಿ ಒಂದಷ್ಟು ಚಪಾತಿನೂ ಮಾಡ್ತೀನಿ. ಚಪಾತಿ ಹಿಟ್ಟಿಗೆ ಅದು ಗೋಧಿ ಹಿಟ್ಟು, ಉಪ್ಪು ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಕೊಂಡಿದ್ದೆ ಅಷ್ಟೇ. ಒಂದು ಅರ್ಧ ಗಂಟೆ ನೆನೆದ ಮೇಲೆ ಈಗ ಚಪಾತಿ ಉದ್ಕೊಳ್ತೀನಿ. ನಿಮ್ಗೆ ಬೇಕಾದಂಥ ಸೈಜ್ನೊಳಗೆ ಉಳ್ಳಿ ಮಾಡಿ ಇಟ್ಕೊಳ್ರಿ. ಮೇಲೆ ಒಂದು ಸ್ವಲ್ಪ ನಾ ಹಿಟ್ಟನ್ನ ಹಚ್ಕೊಂಡು ಚಂದಾಗೆ ಚಪಾತಿನ ಉದ್ಕೊಂಡು ಬೇಯಿಸ್ಕೊಳ್ತೀನಿ. ಏನು ಎಣ್ಣೆ ಹಚ್ಚಲಾರ್ದಂಗನ ಉಬ್ಬತತ್ತಿ, ಅಷ್ಟು ಸಾಫ್ಟಾಗಿ ಬಂದಿರ್ತಾವ ಚಪಾತಿ. ಏನಪ್ಪ ಅಂತಂದ್ರೆ ಒಂದ ಸಮನಾಗಿ ನಾವು ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳಗೆ ಉದ್ದಿದ್ರೆ ಉಬ್ಬೋದಿಲ್ಲ. ಒಂದ ಸಮನಾಗಿ ಎಲ್ಲ ಕಡೆ ಸಮನಾಗಿ ಬರೋ ಥರ ಉದ್ಕೊಂಡ್ರೆ ಚಪಾತಿ ಅದು ತಾನಾಗಿನ ನಾವು ಅದು ಉಬ್ಬತತ್ತಿ. ಉಬ್ಕೊಂಡ್ರೆ ಪದರ ಪದರ ಥರ ಆಗಿ ಚಲೋ ಆಗ್ತಾವ ಚಪಾತಿ ಸಾಫ್ಟಾಗಿ. ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕಾಗ್ತೈತಿ. ನೋಡ್ರಿ ಎಷ್ಟು ಮೆತ್ ಮೆತ್ತಗೆ ಅನ್ನಿಸ್ತೈತಿ. ಭಾಳ ಎಣ್ಣೆನೂ ಹಚ್ಚಿಲ್ಲ ನಾನು, ನಾದವಾಗೂ ಎಣ್ಣೆ ಹಚ್ಚಿಲ್ಲ ನಾ. ಇಲ್ಲಿ ಬೇಸವಾಗೂ ಭಾಳ ಎಣ್ಣೆ ಹಚ್ಕೊಳ್ಳಂಗಿಲ್ಲ. ಪದರ ಪದರಾಗಿ ಮೆತ್ ಮೆತ್ತಗೆ ಸಾಫ್ಟಾಗಿ ಹುಳುಗಿ ಅಷ್ಟನ್ನು ಸಾಫ್ಟಾಗಿ ಚಪಾತಿ ಬಂದಿರ್ತಾವೆ. ಇದೇ ರೀತಿ ಉಳಿದ ಚಪಾತಿಗಳನ್ನು ಮಾಡ್ಕೊಳ್ಬೇಕು. ಈ ಕಡೆ ಏನಂತಂದರೆ ಉತ್ತರ ಕರ್ನಾಟಕದ ಕಡೆ ಎಲ್ಲ ಪಲ್ಯ, ಕಾಳು ಪಲ್ಯ, ಚಟ್ನಿ, ಮೊಸರು, ತರಕಾರಿ ಪಲ್ಯ ಎಲ್ಲ ಇರೋದ್ರಿಂದ ಏನೇ ಒಂದು ಹುಟ್ಟದ್ದು ಹಬ್ಬ ಹುಣ್ಣಿಮೆ ಐತೆ, ಹಬ್ಬದ ಸಂದರ್ಭದೊಳಗೆ ಎಂಥ ಇದು ಐತೆ ಅಂದ್ರೂ ಸಹಿತ ಐಟಮ್ಸ್ ಅದಾವ ಅಂದ್ರೂ ರೊಟ್ಟಿ ಚಪಾತಿ ಕೇಳ್ತಾರೆ. ಹಿಂಗಾಗಿ ರೊಟ್ಟಿ ಚಪಾತಿನೂ ಊಟದೊಳಗೆ ಇರ್ತೈತಿ ಲೀಸ್ಟ್ನಾಗ. ಚಪಾತಿ ಆದಮೇಲೆ ನಾನು ಇಲ್ಲಿ ಕುಕ್ಕರ್ನಾಗ ಏನು ಅನ್ನ ಮಾಡಿಟ್ಕೊಂಡಿದ್ದೆನಲ್ಲ ಅದರೊಳಗೆ ಒಂದು ಸ್ವಲ್ಪ ಅನ್ನ ತೊಗೊಂಡು ಸಾಸಿವೆ ಬುತ್ತಿ ಕಲಿಸ್ಕೊಳ್ತೀನಿ. ಸಾಸಿವೆ ಬುತ್ತಿಗೆ ಅದೇನು ಹುಳಿ ಮಾಡಿಟ್ಟಿದ್ನಲ್ಲ ಅದು ಎಲ್ಲ ಒಂದು ಬೇರೆ ಬೌಲ್ನಾಗ ತೆಗೆದು ಇಟ್ಕೊಂಡಿನಿ. ಅದನ್ನ ಆರಾಮಾಗಿ ನಾವು ಒಂದು 4-5 ದಿನ ಇಟ್ಕೋಬೋದು. ನನಗೆ ಎಷ್ಟು ಬೇಕಷ್ಟು ನಾನು ಇಲ್ಲಿ ಹಾಕೊತೀನಿ. ಒಂದು 4 ಚಮಚದಷ್ಟು ಹುಳಿ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿನಿ. ಆ ಹುಳಿ ಎಷ್ಟು ಹಿಡಿತೈತೆ ಅಷ್ಟು ನೋಡಿ ಕಲಿಸ್ಕೊಳ್ರಿ. ಒಂದು ಸ್ವಲ್ಪ ಬಾಯಿ ಹಾಕೊಂಡು ನೋಡಿರಿ, ನಿಮ್ಗೇನಾದರೂ ಹುಳಿ ಕಡಿಮೆ ಅದರೊಳಗಿರುವಂತಹ ಎಲ್ಲ ಒಂದು ಐಟ ಪದಾರ್ಥಗಳು ಕಡಿಮೆ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀವು ಆ ಹುಳಿನ ಹಾಕ್ಕೊಂಡು ಕಲಿಸ್ಕೋಬೋದು. ಈಗ ಇದನ್ನ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಉಂಡಿ ಮಾಡ್ಕೊಳ್ತೀನಿ. ಈ ಹುಳಿ ಬುತ್ತಿ ಅಥವಾ ಸಾಸಿವೆ ಬುತ್ತಿ ಭಾರಿ ಅಂದರೆ ಭಾರಿ ಟೇಸ್ಟ್ ಇರ್ತೈತಿ. ಅದ್ರಾಗ ಇದು ಬಸರ್ ಹೆಣ್ಮಕ್ಳಿಗೆ ಅಂತೂ ಮೊದಲು ಇಷ್ಟ ಆಗ್ತೈತಿ. ಇಂಥವೆಲ್ಲ ತಿನ್ನೋದಕ್ಕೆ ಭಾಳ ಇಷ್ಟಪಡ್ತಾರೆ. ಅದ್ರ ಸಲುವಾಗಿ ಆ ಮೆನು ಲಿಸ್ಟ್ನೊಳಗೆ ಈ ಕುಬ್ಸದ ಊಟದೊಳಗೆ ಇದು ಒಂದು ಲಿಸ್ಟ್ನೊಳಗೆ ಇದನ್ನೂ ಒಂದು ಆ್ಯಡ್ ಆಗಿ ಮಾಡ್ಕೊಂಡಿರ್ತಾರೆ. ಇದು ಎಲ್ಲ ನಾನು ಮಾಡಿ ತೋರಿಸಿನಲ್ಲ, ಇದು ನನಗೆ ತಿಳಿದಂಗೆ ನಾನು ಮಾಡಿಲ್ಲ, ಇದು ದೊಡ್ಡವರಿಂದ ತಿಳಿದು ಮಾಡಿರೋದು. ಇದು ಈಗ ನೆಕ್ಸ್ಟ್ ನಾನು ಈ ಮೊಸರನ್ನ ಕಲಿಸ್ಕೊಳ್ತೀನಿ. ಮೊಸರನ್ನಕ್ಕೆ ಒಂದು ಸ್ವಲ್ಪ ಅನ್ನ ತೊಗೊಂಡು ಅದನ್ನ ಚೆಂದಾಗಿ ಮೆತ್ತಗೆ ಮಾಡ್ಕೊಳ್ತೀನಿ ಚಮಚದಿಂದ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಅನ್ನ ಮಾಡುವಾಗ ಆಲ್ರೆಡಿ ಉಪ್ಪು ಹಾಕಿರ್ತೀವಿ, ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆಂದಾಗಿ ಅನ್ನನ ಮೆತ್ತಗಾಗೋ ಒಂಥರ ಕಲಿಸ್ಕೊಂಡು ಅದಕ್ಕೆ ನಾವು 2-3 ದಿನ ಇಟ್ಕೊಂಡು ತಿನ್ನೋದಾದ್ರೆ ಹಾಲು ಜಾಸ್ತಿ ಹಾಕ್ರಿ, ಮೊಸರು ಸ್ವಲ್ಪ ಹಾಕ್ರಿ. ಈಗ ಇದು ಒಂದು ಟೈಮ್ ಅಷ್ಟೇ ಅಲ್ಲ, ನಾ ಮೊಸರು ಅಷ್ಟೇ ಹಾಕಿನಿ. ಹಾಲು ಜಾಸ್ತಿ ಹಾಕಿ ಮೊಸರು ಸ್ವಲ್ಪ ಹಾಕಿದ್ರೆ ಹುಳಿ ಜಾಸ್ತಿ ಬರೋದಿಲ್ಲ. ಅಕಸ್ಮಾತಾಗಿ ನೀವು ಬರೇ ಮೊಸರು ಹಾಕಿ ಕಲಿಸಿದ್ರೆ ಮೊಸರನ್ನ ಜಲ್ದಿನ ಹುಳಿ ಬರ್ತೈತಿ. ಈಗ ನಾನಿಲ್ಲಿ ಸ್ವಲ್ಪ ಮಾಡಾತಿರೋದ್ರಿಂದ ಬರೇ ಮೊಸರು ಹಾಕಿನಿ. ಒಂದು ಸ್ವಲ್ಪ ಉಪ್ಪು ಮತ್ತು ಮ್ಯಾಲಂಚೂರು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈಗ ಉಂಡಿ ಮಾಡಿಕೊಂಡ್ರೆ ರೆಡಿ ಆಯ್ತು. ಕೆಲವೊಬ್ಬರು ಹಸಿ ಶುಂಠಿ ಹಾಕ್ತಾರೆ, ಕೆಲವೊಬ್ಬರು ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ತಾರೆ, ಮತ್ತು ಒಗ್ಗರಣೆನೂ ಹಾಕ್ತಾರೆ. ನಾ ಎಲ್ಲ ಥರದ ಮೊಸರು ಬುತ್ತಿನೂ ತೋರಿಸ್ತೇನೆ. ಇವತ್ತು ಮಾಡಕತ್ತಿರೋದು ಸಿಂಪಲ್ ಮೊಸರು ಬುತ್ತಿ. ಈ ರೀತಿ ಮಾಡಿದ್ರೂ ಬೆಣ್ಣೆ ಅಷ್ಟು ಸಾಫ್ಟಾಗಿರ್ತೈತಿ, ಬೆಣ್ಣೆ ನೋಡ್ದಂಗೆ ಆಗಿರ್ತೈತಿ ಮೊಸರನ್ನ. ಈಗ ಇಷ್ಟಾದಮೇಲೆ ಕಡಲೆಬೇಳೆ ಕೋಸಂಬರಿ ಮಾಡಾತೀನಿ. ಅದಕ್ಕೆ ಕಡಲೆಬೇಳೆ ಒಂದು 1/2 ಕಪ್ನಷ್ಟು ಕಡಲೆಬೇಳೆನ ಸ್ವಲ್ಪ ನೆನೆಸಿಟ್ಟಿದ್ದೆ. ತರಿ ತರಿಯಾಗಿ ಅದನ್ನ ರುಬ್ಕೊಂಡು ನೀವು ಒಂದು ಜಾರಿಗೆ ಹಾಕಿ ಆಮೇಲೆ ಒಂದು ಸೌತೆಕಾಯಿನ ತುರಿದಿಟ್ಕೊಂಡಿದ್ದೆ. ಆ ಸೌತೆಕಾಯಿಗೆ ಈ ಒಂದು ಕಡಲೆಬೇಳೆ ತುರಿದಿರೋದನ್ನ ತರಿ ತರಿಯಾಗಿ ರುಬ್ಬಿರೋದನ್ನು ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ಕೊಳ್ತೀನಿ. ಆಮೇಲೆ ಒಗ್ಗರಣೆ ಹಾಕ್ಕೊಳ್ತೀನಿ. ಒಗ್ಗರಣೆ ಆರಿದ ಮೇಲೆ ಹಾಕ್ಕೊಳ್ರಿ. ಇಂಗು ಒಣ ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿದ್ದೆ. ರುಚಿಗೆ ಬೇಕಾಗುವಷ್ಟು ಉಪ್ಪು ಮತ್ತು ಲಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕಡಲೆಬೇಳೆ ಕೋಸಂಬರಿ ರೆಡಿ ಆದಂಗೆ ಆಯ್ತು. ನೋಡಿರಿ ಎಲ್ಲ ಥರದ ಐಟಮ್ಸ್ಗಳನ್ನು ನಾನೆಲ್ಲ ಸರ್ವ್ ಮಾಡ್ತೀನಿ. ಇದು ವಿಶೇಷವಾಗಿ ಏನಂತಂದ್ರೆ ಕುಬ್ಸೋದ ಊಟ ಅಂತಲೇ ಹೇಳಿ ನಾನು ನಿಮ್ಗೆ ಮುಂಚೆನೇ. ಕುಬ್ಸೋದ ಊಟದೊಳಗೆ ಹೋಳ್ಗೆ ಅಥವಾ ಕಡುಬು ಇರ್ತೈತಿ, ಗೋಧಿ ಹುಗ್ಗಿ ಇಲ್ಲ ಅಂತಂದ್ರೆ ಬೇರೆ ಯಾವ್ದಾರ ಒಂದು ಹೋಳ್ಗೆ ಊಟ ಸ್ವೀಟ್ ಇರ್ತೈತಿ.
ಆಮೇಲೆ ಕಾಳು ಪಲ್ಲೆ, ತರಕಾರಿ ಪಲ್ಲೆ, ಎರಡೆರಡು ಥರದ ಚಟ್ನಿ, ಹಿಂಗೆಲ್ಲ ಇರ್ತಾವೆ ಐಟಮ್ಸು. ಒಣ ಚಟ್ನಿ ಪುಡಿಗಳನ್ನು ಸಾಕಷ್ಟು ಇರ್ತಾವೆ. ಈಗ ಎಲೆ ತುದಿಗೆ ಒಂದು ಸೋಪ್ ಹಾಕಿನಿ, ಉಪ್ಪಿನ ಪಕ್ಕಕ್ಕೆ ಮಾವಿನಕಾಯಿ ಉಪ್ಪಿನಕಾಯಿ ಮತ್ತು ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಇವನ್ನೆಲ್ಲ ನಾನು ರೆಸಿಪಿನ ತೋರಿಸೇನಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಚಟ್ನಿ ಪುಡಿ, ಕಡ್ಲೆ ಚಟ್ನಿ ಪುಡಿ ಇಟ್ಟೇನಿ. ಅದಕ್ಕೆ ಪಕ್ಕಕ್ಕೆ ನಾನು ಕೋಸಂಬರಿ ಹಾಕಾಕತ್ತೀನಿ. ಕೋಸಂಬರಿ ಪಕ್ಕಕ್ಕೆ ಬೀನ್ಸ್ ಪಲ್ಯ ಬರ್ತೈತಿ. ಕಾಳು ಪಲ್ಯ ಹಾಕಿನಿ, ಸಾರಿ ಬೀನ್ಸ್ ಪಲ್ಯ ಅಲ್ಲ, ಕಾಳು ಪಲ್ಯ ಹಾಕಿನಿ. ಕಾಳು ಪಲ್ಯ ಪಕ್ಕಕ್ಕೆ ಬೀನ್ಸ್ ಪಲ್ಯ ಹಾಕಿನಿ. ಇಷ್ಟೆಲ್ಲ ತರಕಾರಿ ಮತ್ತು ಚಟ್ನಿ ಮೊಸರು ಈ ಥರ ಇದ್ರೆ ಎಲ್ಲರೂ ರೊಟ್ಟಿ ಚಪಾತಿ ಕೇಳಾರ. ಅದರ ಸಲುವಾಗಿ ನಾ ಕಡಕ್ ರೊಟ್ಟಿ ಮಾಡಿದ್ದೆ. ಆ ಕಡಕ್ ರೊಟ್ಟಿನ ಹೆಂಗೆ ಮಾಡೋದಂತ ನಾನು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ ಲಿಂಕ್ ಹಾಕ್ತೀನಿ, ಅಲ್ಲಿ ನೋಡಿರಿ. ಚಪಾತಿ ಮತ್ತು ಇಲ್ಲಿ ಕಡಕ್ ರೊಟ್ಟಿನ ಇಟ್ಟೇನಿ. ಆಮೇಲೆ ಗೋಧಿ ಹುಗ್ಗಿ ಇದು ಒಂದು, ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿದ್ರಂತೂ ಇನ್ನೂ ಮಸ್ತ್ ಟೇಸ್ಟ್ ಇರ್ತೈತಿ. ಅದ್ರ ಸೈಡ್ಗೆ ನಾನು ಅದ್ರ ಮೇಲೇ ಕರಿಗಡು ಬಿಡಾತೀನಿ. ಅದ್ರ ಮೇಲೆ ತುಪ್ಪ ಹಾಕ್ತೀನಿ. ಕಡುಬಿಗೆ ಮತ್ತು ಗೋಧಿಗೆ ತುಪ್ಪ ಹಾಕಿದೆ. ಈಗ ಇಲ್ಲಿ ಸಾಸಿವೆ ಬುತ್ತಿ ಮತ್ತು ಮೊಸರು ಬುತ್ತಿ ಒಂದೊಂದು ಉಂಡೆ ಇಡಾತೀನಿ. ಅದರ ನೆಕ್ಸ್ಟ್ ಇಲ್ಲಿ ವೈಟ್ ರೈಸ್, ಗೋಧಿ ಹುಗ್ಗಿ ಪಕ್ಕಕ್ಕೆ ವೈಟ್ ರೈಸ್ ಹಾಕಿದೆ. ಒಂದೇ ಸಲ ಹಾಕಬಾರ್ದು ಅಂತ ಇಲ್ಲಿ ಎರಡು ಸಾರಿ ನಾನು ರೈಸ್ನ ಬಡಿಸೇನಿ. ಅದಾದಮೇಲೆ ನಾನಿಲ್ಲಿ ಮಾವಿನಕಾಯಿ ಚಟ್ನಿನ ಮರೆತುಬಿಟ್ಟಿದ್ದೆ, ಅದಕ್ಕೆ ಮಾವಿನಕಾಯಿ ಚಟ್ನಿನ ಇಡ್ತಾ ಇದ್ದೀನಿ. ಯಾಕಂತಂದ್ರೆ ಬಸರಿದ್ದ ಹೆಣ್ಮಕ್ಳಿಗೆ ಅಂತಂದರೆ ಮಾವಿನಕಾಯಿ ಐಟಮ್ಸ್ ಭಾಳ ಇಷ್ಟ ಆಗ್ತಿರ್ತೈತಿ. ಮತ್ತು ಇಲ್ಲಿ ಹಪ್ಪಳನೂ ಕರೆದಿಟ್ಟಿದ್ದೆ, ಬ್ಯಾಳಿ ಹಪ್ಪಳ, ಅದನ್ನು ನಾನಿಲ್ಲಿ ಒಂದು ಸೈಡ್ ಇಟ್ಟೇನಿ. ಆಮೇಲೆ ನಮ್ಮ ಕಡೆ ಏನಂತಂದ್ರೆ ಚಟ್ನಿಗಳನ್ನು ಭಾಳ ಮಾಡ್ತಾರೆ ಹಿಂಗೆ ಕುಬ್ಸೋದು ಊಟ ಇಟ್ಕೊಂಡಾಗ. ಮತ್ತು ಇಲ್ಲಿ ಕಟ್ಟಿನ ಸಾರು ಮತ್ತೊಂದು ಸ್ವಲ್ಪ ಮೊಸರು ಚಟ್ನಿ ಹಾಕ್ಕೊಂಡು ತಿನ್ನೋಕ್ಕೆ ಮೊಸರು ಸಹಿತ ಇಟ್ಟೇನಿ. ನೋಡಿದ್ರಲ್ಲ ಎಷ್ಟು ಐಟಮ್ಸ್ ಆಗೈತಿ ಅಂತ. ಬೈಕಿ ಊಟದೊಳಗೆ ಇದಕ್ಕಿಂತ ಜಾಸ್ತಿ ಐಟಮ್ಸ್ ಮಾಡಿದ್ದೆ ನಾನು. ಈಗ ಯಾರರ ಊಟಕ್ಕೆ ಕರೆದಾಗ ಇಷ್ಟ ಅಂತೂ ಅಡುಗೆ ಮಾಡೇ ಮಾಡಿರ್ತಾರೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ.